ಕುಖ್ಯಾತ ಭೂಗಳ್ಳ ಜಾನ್ ಮೊನೆಸ್ ವಿರುದ್ಧ ಕೋಕಾಸ್ತ್ರ. ರಾಜಧಾನಿ ಹಾಗೂ ನಗರದ ಒಲವಲ್ಲದ ಬಡವರ ನಿವೇಶನ ಆಸ್ತಿಕ ಬಳಕೆ ಮಾಡುತ್ತಿದ್ದ ಕುಖ್ಯಾತ ಭೂಗಳ್ಳ ಜಾನ್ ಮೊನೆಸ್ ವಿರುದ್ಧ ಸಿಐಡಿ ಅಧಿಕಾರಿಗಳು ಕರ್ನಾಟಕ ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆ ಪ್ರಯೋಗಿಸಿದ್ದಾರೆ. ಕೋಕಾ ಕಾಯ್ದೆಯಡಿ ಆರೋಪಿ ಜಾನ್ ಬಂಧಿಸಿದ ಸಿಐಡಿ ಅಧಿಕಾರಿಗಳು ಸೋಮವಾರ ವಿಚಾರಣೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದರು. ನ್ಯಾಯಾಲಯ ಆರೋಪಿಯು ನ್ಯಾಯಾಂಗಕ್ಕೆ ಬಂಧನ ಕುಪ್ಪಿಸಿದರು. ಪರಪ್ಪ ನಾಗರ ಜೈಲು ಸೇರಿದ್ದಾನೆ. ಕೋಕಾ ಪ್ರಕರಣದ ಹಿನ್ನೆಲೆಯಲ್ಲಿ ಆರೋಪಿಗೆ 1 ವರ್ಷ ಜಾಮೀನು ದೊರಕುವುದಿಲ್ಲ. 110 ಕೇಸು ಭೂಪ. ಮಾರುತಿ ಸೇವಾ ನಗರದ ನಿವಾಸಿ ಜಾನ್ ಮೊನೆಸ್ ತನ್ನದೇ ತಂಡ ಕಟ್ಟಿಕೊಂಡು ರಾಜಧಾನಿ ಹಾಗೂ ಹೊರವಲಯದಲ್ಲಿ ಖಾಲಿ ಇರುವ ನಿವೇಶನ ಆಸ್ತಿ ಗುರುತಿಸಿದ್ದ. ಬಳಿಕ ತನ್ನದೇ ತಂಡ ಸದಸ್ಯರನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದ. ಈ ಸ್ಥಳಗಳಿಗೆ ಸಂಬಂಧಿಸಿದ ಮತ್ತೊಂದು ವ್ಯಕ್ತಿಯಿಂದ ಲಘು ವ್ಯವಹಾರಗಳ ನ್ಯಾಯಾಲಯಗಳಲ್ಲಿ ದಾವೆ ದಾಖಲಿಸುತ್ತಿದ್ದ. ನ್ಯಾಯಾಲಯದಲ್ಲಿ ರಾಜಿ ಸಂಧಾನದ ಅನ್ವಯ ಆದೇಶವನ್ನು ಪಡೆದು ಅದರ ಅನ್ವಯ ಭೂ ಕಬಳಿಕೆ ಮಾಡುತ್ತಿದ್ದ ಇವರಿಂದ ಭೂಮಿ ನಿವೇಶನದ ಮೂಲ ಮಾಲೀಕರಿಗೆ ಅನ್ಯಾಯವಾಗುತ್ತಿತ್ತು. 1920 ಜಾನ್ ಮೊನೆಸ್ನಿಂದ ಭೂಮಿ ಕಳೆದುಕೊಂಡವರು ಹಲಸೂರು ಗೇಟಿನಲ್ಲಿ ದೂರು ದಾಖಲಿಸಿದ ಪ್ರಕರಣ ದಾಖಲಾಯಿತು. ಸಿಐಡಿ ಹೆಚ್ಚಿನ ತನಿಖೆ ನಡೆಸಿದ ವೇಳೆ ಆರೋಪಿ ವಿರುದ್ಧ 110 ಭೂ ವಂಚನೆ ಪ್ರಕರಣಗಳು ಬೆಳಕಿಗೆ ಬಂದವು. ಜೊತೆಗೆ 106 ಮಂದಿ ಬಡವರು, ದುರ್ಬಲರು, ನಿವೇಶನ, ಭೂಮಿ ಕಳೆದುಕೊಂಡವರು ಪತ್ತೆಯಾಗಿತ್ತು ಎಂದು ಸಿಐಡಿ ಅಧಿಕಾರಿಗಳು ತಿಳಿಸಿದ್ದಾರೆ. ಆರೋಪಿ ವಿರುದ್ಧದ 51 ಪ್ರಕರಣಗಳಲ್ಲಿ ತನಿಖೆ ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸಿಕೆ ಮಾಡಲಾಗಿದೆ. ಉಳಿದ ಪ್ರಕರಣಗಳ ತನಿಖೆ ಪ್ರಗತಿಯಲ್ಲಿದೆ. ಪ್ರತ್ಯೇಕ ಪ್ರಕರಣಗಳಲ್ಲಿ ಜಾನ್ನನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿತ್ತು, ಆದರೆ ಆತ ಜಾಮೀನು ಪಡೆದು ಹೊರದು ಬಂದಿದ್ದ. ಆರೋಪಿ ಪದೇ ಪದೇ ಭೂ ಕಬಳಿಕೆಯಲ್ಲಿ ಪಾಲ್ಗೊಳ್ಳುತ್ತಿದ್ದ, ಜೊತೆಗೆ ಸಂಘಟಿತ ಅಪರಾಧವನ್ನು ನಿರಂತರವಾಗಿ ಎಸಗಿಸುತ್ತಿದ್ದ. ಈ ನಿಟ್ಟಿನಲ್ಲಿ ಪ್ರಕರಣದ ತನಿಖೆ ಅಧಿಕಾರಿ ಡಿವೈಎಸ್ಪಿ ಆರ್ ಪುನೀತ್ ಕುಮಾರ್ ನೇತೃತ್ವದ ತಂಡ ಸುಷ್ಮಕ್ಷ ಪರಕದಿಂದ ಅನುಮತಿ ಪಡೆದು ಆರೋಪಿ ವಿರುದ್ಧ ಕೋಕಾ ಕಾಯ್ದೆ ಬಳಸಿ ಬಂಧಿಸಿದೆ ಎಂದು ಸಿಐಡಿ ಉನ್ನತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ವಿಶ್ವೇಶ್ವರಯ್ಯ ನಿಲ್ದಾಣ, ಅದರ ಬಗ್ಗೆ ಮಾತಾಡುವ ಬಳಿಕ ಪಿಕಪ್ ಪಾಯಿಂಟ್ ಪ್ರಯಾಣಿಕರ ಅನುಕೂಲಕ್ಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಬೆಂಗಳೂರು ರೈಲ್ವೆ ವಿಭಾಗ ಆ್ಯಪ್ ಆಧಾರಿತ ಕ್ಯಾಬ್ಗಳಿಗೆ ಸರ್ ವಿಶ್ವೇಶ್ವರಯ್ಯ ನಿಲ್ದಾಣದ ಬಳಿ ಪಿಕಪ್ ಆ್ಯಪ್ ಪಾಯಿಂಟ್ಗಳನ್ನು ಸ್ಥಾಪಿಸಲು ಮುಂದಾಗಿದೆ. ಭೈರಪ್ಪನಹಳ್ಳಿಯ ಸಿಆರ್ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬಳಿ ಈ ಪಿಕಪ್ ಪಾಯಿಂಟ್ಗಳು ತೆರೆಯಲಿದ್ದವೆ. ಇದಕ್ಕಾಗಿ ಮುಂಬೈ ಮೂಲದ ಸಂಸ್ಥೆಯೊಂದಿಗೆ ಗುತ್ತಿಗೆ ನೀಡಲಾಗಿದ್ದು ಹೊಸ ವ್ಯವಸ್ಥೆ ಇನ್ನೂ 15 ದಿನಗಳಲ್ಲಿ ಕಾರ್ಯನಿರ್ವಹಿಸಲು ಆರಂಭಿಸುತ್ತದೆ. ಈ ಬಗ್ಗೆ ಮಾಹಿತಿ ನೀಡಿದ ರೈಲ್ವೆ ಹಿರಿಯ ಅಧಿಕಾರಿಯೊಬ್ಬರು ಪಿಕಪ್ ಪಾಯಿಂಟ್ಗಳನ್ನು ನಿರ್ವಹಿಸುವುದಕ್ಕೆ ODS ಪ್ರೊಆಕ್ಟಿವ್ ಸರ್ವಿಸ್ ಲಿಮಿಟೆಡ್ಗೆ 3 ವರ್ಷ ಗುತ್ತಿಗೆ ನೀಡಲಾಗಿದೆ. ಇದು ಆ್ಯಪ್ ಆಧಾರಿತ ಕ್ಯಾಬ್ಗಳ ನಿಲುಗಡೆಯನ್ನು ಪಿಕಪ್ ಪಾಯಿಂಟ್ಗಳಲ್ಲಿ ನಿರ್ವಹಿಸಲಾಗುತ್ತದೆ. ಸಂಬಂಧಪಟ್ಟರಿಂದ ರೈಲ್ವೆಯಾಗಿ ಪರವಾನಗಿ ಶುಲ್ಕವಾಗಿ 3 ಲಕ್ಷ ಪಾವತಿಸಲಾಗುತ್ತದೆ. ಆಗಸ್ಟ್ 6 ಸಂಸ್ಥೆ ಕಾರ್ಯಾಚರಣೆ ಆರಂಭಿಸಲಿದೆ ಎಂದು ತಿಳಿಸಲಾಗಿದೆ. ಪ್ರಸ್ತುತ ಬಸವನಗುಡಿ ಭಾಗದಲ್ಲಿ 120 ಚದರ ಅಡಿ ಜಾಗ ನಿಗದಿಪಡಿಸಲಾಗಿದೆ. ಬೈಯಪ್ಪನಹಳ್ಳಿ ಭಾಗದಲ್ಲಿ 102 ಚದರ ಅಡಿ ವಿಸ್ತೀರ್ಣದ ಕ್ಯಾಪ್ ಅಗ್ರಿಗೇಟರ್ಗಾಗಿ ನಾವು ಶೀಘ್ರವೇ ಮತ್ತೊಂದು ಜಾಗ ನೀಡಲು ಟೆಂಡರ್ ಕರೆಯುತ್ತೇವೆ ಎಂದು ರೈಲ್ವೆ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಶಾಸಕ SR ವಿಶ್ವನಾಥ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕ್ಷೇತ್ರದಲ್ಲಿ ವಿಶ್ವವಾಣಿ ಫೌಂಡೇಶನ್, BJP ಯುವಮೋರ್ಚಾ, SC ಮೋರ್ಚಾ, ಯಲ್ಲಂಕ ನಗರ ಹಾಗೂ ಗ್ರಾಮಾಂತರ ಮಂಡಲ ವತಿಯಿಂದ July 24 ಬೃಹತ್ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ. ಜನಪ್ರಿಯ ಆಸ್ಪತ್ರೆಗಳಾದ ಮಣಿಪಾಲ್, ತರಶಿಷ್ಟ ಸ್ಪರ್ಶ ಕೃಷ್ಣದೇವರಾಜ ಆಸ್ಪತ್ರೆ ಸೇರಿದಂತೆ 12 ಆಸ್ಪತ್ರೆಗಳ ತಜ್ಞ ವೈದ್ಯರುಗಳಿಂದ ಆರೋಗ್ಯ ತಪಾಸಣೆ, ಔಷಧ ವಿತರಣೆ ಹಾಗೂ ಉಚಿತ ಕನ್ನಡಕ ಮತ್ತು ಕೃತಕ ಕಾಲು ಜೋಡಣೆಯನ್ನು ಏರ್ಪಡಿಸಲಾಗಿದೆ.